ಎಸ್, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಒಂದು ರ್ಯಾಲಿ, ದೊಡ್ಡ ಮಟ್ಟಿಗೆ ಶೋ, ರೋಡ್ ಶೋ ಕೂಡ ಆಗುತ್ತೆ. ಬಲ ಪ್ರದರ್ಶನ ಆಗಕ್ಕೆ ರೆಡಿ ಆಗ್ತದೆ ಹಳೆ ಮೈಸೂರು ಭಾಗದಲ್ಲಿ. ಪುಟ್ಟರಾಜು ಅವರು ಯಾವ ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ ಈ ಬಾರಿ 123 ಅಂತ ಏನೇ ಸಂಖ್ಯೆ ನೀವು ಹೇಳ್ತಿರ್ಬೋದು, ಬಟ್ ಮುಖ್ಯಮಂತ್ರಿ ಯಾರು ಅನ್ನೋದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ನಿಮ್ಮ ಪಾರ್ಟಿಯಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ, ಬಟ್ ಸಾಧ್ಯ ಇದೆಯಾ, ನಂಬಿಕೆ ಇದೆಯಾ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ ಕರ್ನಾಟಕ ಜನ ಅಂತ? 100 ಕ್ಕೆ 100 ಭಾಗ ಈ ಸಲ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. 100 ಕ್ಕೆ 123 ಸೀಟ್ ಗೆದ್ದೇ ಗೆಲ್ತೀವಿ, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಮಾಡಿ. ಮಂಡ್ಯದ ಅಲ್ಲಿ ಶಾಸಕರು ಎಂ ಶ್ರೀನಿವಾಸ್ ಅವರು ಟಿಕೆಟ್ ಘೋಷಣೆ ಆಗಿದೆ ಈಗಾಗಲೇ, ಬಟ್ ಅವ್ರು ಕೇಳ್ತಾ ಇದ್ರು ಕುಮಾರಣ್ಣ ಬೇಕಾದ್ರೆ ಬರಲಿ ನಮ್ಮ ಕ್ಷೇತ್ರಕ್ಕೆ ಅಂತ. ಕುಮಾರಸ್ವಾಮಿ ಅವರು ಮಂಡ್ಯ ಬರ್ತಾರ? ಇಲ್ಲ ಇಲ್ಲ, ಅವರ ಅಭಿಮಾನಿಯಿಂದ ಹೇಳಿದ್ದಾರೆ ಸೀನಣ್ಣ. ಈ ಸಲ ಚನ್ನಪಟ್ಟಣದಲ್ಲೇ ನಿಲ್ತಾರೆ, ಚನ್ನಪಟ್ಟಣದಲ್ಲೇ ಅತ್ಯಂತ ಅಂತರದಿಂದ ಗೆಲ್ತಾರೆ. ನಿಖಿಲ್ ಅವರು ಎಷ್ಟಂತರ, ಏನ್ ಕತೆ ರಾಮನಗರ ಕ್ಷೇತ್ರ? ಅದು ಬಹಳ ತುಂಬಾ ಚೆನ್ನಾಗಿದೆ. ಯಾವತ್ತೂ ರಾಮನಗರ ಕ್ಷೇತ್ರದ ಜನ ದೇವೇಗೌಡರ ಕುಟುಂಬನ ಯಾವತ್ತೂ ಕೈ ಬಿಟ್ಟಿಲ್ಲ. ದೇವೇಗೌಡರು ಗೆಲ್ಸ್ಕೊಟ್ರು, ಕುಮಾರಣ್ಣವ್ರು ಗೆಲ್ಸ್ಕೊಟ್ರು, ಅನಿತಕ್ಕರ್ ಗೆಲ್ಸ್ಕೊಟ್ರು, ಅವ್ರ ಸುಪುತ್ರನ ಈ ಸಲ ನಿಖಿಲ್ ಅವ್ರನ್ನ. ಈ ರಾಜ್ಯದ ಆಸ್ತಿ ನಿಖಿಲ್ ಕುಮಾರಸ್ವಾಮಿ ಅವರು ಅತ್ಯಂತ ಯುವ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ಕೊಡ್ತಾರೆ.